ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ತುಂಬ ಜನಕ್ಕೆ ಇರ್ತಕ್ಕಂತಹ ಸಮಸ್ಯೆ, ಬಹಳ ಜನ ನಾವು ಹೋದಾಗ ಎಲ್ಲೆಲ್ಲಿ ಹೋದರೂ ಕೂಡ ಹೆಣ್ಣು ಮಕ್ಕಳು ಕೇಳ್ತಕ್ಕಂತಹ ಒಂದು ಸಮಸ್ಯೆ ಅಂದರೆ ಅದು ಬೇಡದ ಕೂದಲನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು, ಹೇಗೆ ಹೋಗಲಾಡಿಸ್ಕೊಳ್ಳೋದು, ಅನ್ವಾಂಟೆಡ್ ಹೇರ್ಸ್ ರಿಮೂವಲ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಸುಲಭ ಉಪಾಯ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನೊಂದು ಮಾಡಿ ತೋರಿಸ್ತೀನಿ. ಅದನ್ನು ನೀವು ಪ್ರಯತ್ನವನ್ನು ಮಾಡಿ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮಗೆ ಪರಿಹಾರ ಸಿಕ್ಕತ್ತೆ. ಅದಕ್ಕೆ ಬೇಕಾಗ್ತಕ್ಕಂತಹ ಪದಾರ್ಥಗಳೇನೇನು ನೋಡಿ, ಮೊಟ್ಟ ಮೊದಲಿಗೆ ನಾವು ಉಪಯೋಗ ಮಾಡಿ ಕಸ್ತೂರಿ ಅರಿಶಿನ. ಇದು ನೋಡೋದಕ್ಕೆ ಮಾಮೂಲಿ ಅರಿಶಿನದ ಕೊಂಬಿಗಿಂತ ಸ್ವಲ್ಪ ದುಂಡಾಗಿರುತ್ತೆ. ಮತ್ತು ನಾವು ಅರಿಶಿನದ ಕೊಂಬನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಅರಿಶಿನದ ಕೊಂಬು ಮಾಮೂಲಿ ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥದ್ದು. ಅರಿಶಿನ ಮತ್ತು ಕಸ್ತೂರಿ ಅರಿಶಿನ ಎರಡನ್ನೂ ಕೂಡ ನಾವು ಇವತ್ತು ಇಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಸ್ವಲ್ಪ ಮೊಸರನ್ನು ತೆಗೆದುಕೊಂಡಿದ್ದೀವಿ. ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪವೇ ಸಾಕು. ಒಬ್ಬರಿಗೆ ಒಂದು ಬಾರಿಗೆ ಆಗುವಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೆಗೆದುಕೊಳ್ಬೋದು. ನಾನು ತೋರಿಸೋದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ. ಕಡಲೆ ಹಿಟ್ಟು, ಮೊಸರು, ಕಸ್ತೂರಿ ಅರಿಶಿನ ಮತ್ತು ಅರಿಶಿನದ ಕೊಂಬು. ಅರಿಶಿನದ ಕೊಂಬನ್ನೇ ಯಾಕೆ ತೊಗೊಂಡಿದ್ದೀವಿ ಅಂದರೆ ಶುದ್ಧತೆಗೋಸ್ಕರ ಅರಿಶಿನದ ಕೊಂಬನ್ನೇ ತೆಗೆದುಕೊಂಡಿದ್ದೀವಿ. ಪುಡಿಯನ್ನು ತರೋದ್ರಿಂದ ಅದರಲ್ಲಿ ಕೆಲವು ಬಣ್ಣಗಳ ಬೆರಕೆ ಆಗಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಕೂಡ ಕೊಂಬನ್ನೇ ತಂದು ಉಪಯೋಗವನ್ನು ಮಾಡಿದರೆ ನಿಮಗೆ ಅದರದ್ದು ಗುಣಮಟ್ಟ ಸ್ವಲ್ಪ ಜಾಸ್ತಿಯಾಗಿ ಇರೋಕ್ಕೆ ಸಾಧ್ಯವಾಗುತ್ತೆ. ಮೊದಲಿಗೆ ಏನು ಮಾಡ್ತಾ ಇದ್ದೀವಿ, ಈ ಮೊಸರನ್ನು ಹಾಕ್ಕೊಂಡು ಮೊಸರಿನಲ್ಲಿ ಕಸ್ತೂರಿ ಅರಿಶಿನವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಚೆನ್ನಾಗಿ ಇದರ ಗಂಧವನ್ನು ನಾವು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಣೆಕಲ್ ಮೇಲೆ ತೆಗೆದುಕೊಳ್ಬೇಕಾಗತ್ತೆ. ಈ ಕಸ್ತೂರಿ ಅರಿಶಿನ ಅನ್ನುವಂಥದ್ದು ಹೆಣ್ಣು ಮಕ್ಕಳ ಪಾಲಿಗೆ ಒಂದು ವರ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಇದು ಕೇವಲ ಬೇಡದ ಕೂದಲನ್ನು ಹೋಗಲಾಡಿಸೋದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯಕವಾಗುವಂಥದ್ದು. ಮೊಡವೆ ಗುಳ್ಳೆ ಇರತಕ್ಕಂತಹ ಹೆಣ್ಣು ಮಕ್ಕಳು ಇದನ್ನು ಕಡ್ಡಾಯವಾಗಿ ಬಳಕೆ ಮಾಡಿ, ನಿಜವಾಗ್ಲೂ ನಿಮಗೆ ತುಂಬ ಸಹಾಯ ಆಗುತ್ತೆ. ಮೊಡವೆ ಗುಳ್ಳೆಯನ್ನು ಹೋಗಿಸೋದಷ್ಟೇ ಅಲ್ಲ, ಅದು ಹೋದ ನಂತರ ಬಿಟ್ಟು ಹೋಗುವಂತಹ ಕಲೆಗಳನ್ನು, ಗುರುತುಗಳನ್ನು ಕೂಡ ಇದು ಹೋಗಲಾಡಿಸುತ್ತೆ. ಹಾಗಾಗಿ ನಾವಿವಾಗ ಅರಿಶಿನದ ಕಸ್ತೂರಿ ಅರಿಶಿನವನ್ನು ಸ್ವಲ್ಪ ಗಂಧವನ್ನು ತೆಗೆದುಕೊಂಡಿದ್ವಿ. ಈಗ ಮಾಮೂಲಿ ಅರಿಶಿನದ ಕೊಂಬನ್ನು ಕೂಡ ತೆಗೆದುಕೊಂಡು ಅದನ್ನು ಕೂಡ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀವಿ. ನಾವು ಎರಡನ್ನೂ ಉಪಯೋಗ ಮಾಡ್ತಾ ಇದ್ದೀವಿ. ಅರಿಶಿನದಲ್ಲಿಯೂ ಕೂಡ ಈ ಕೂದಲನ್ನು ಹೋಗಿಸ್ಕೊಳ್ಳುವಂತಹ ಶಕ್ತಿಯೂ ಅರಿಶಿನದ ಕೊಂಬಿಗಿದೆ. ಜೊತೆಗೆ ಚರ್ಮವನ್ನು ರಕ್ಷಣೆ ಮಾಡುವಂತಹ ಶಕ್ತಿಯೂ ಅರಿಶಿನದ ಕೊಂಬಿಗಿದೆ. ಇದು ಆ್ಯಂಟಿಸೆಪ್ಟಿಕ್ಕು, ಆ್ಯಂಟಿಬ್ಯಾಕ್ಟೀರಿಯಲ್ ಇದು, ಮತ್ತು ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯ ಆಗುವಂಥದ್ದು. ಮತ್ತು ನಮ್ಮ ಮುಖದಲ್ಲಿ, ಚರ್ಮದಲ್ಲಿ, ಹೊರಗಡೆ ಧೂಳಿನಲ್ಲಿ ಉಂಟಾಗ್ತಕ್ಕಂತಹ ಅನೇಕ ಚರ್ಮದ ಸೋಂಕುಗಳನ್ನು ಕೂಡ ಇದು ಹೋಗಲಾಡಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಅರಿಶಿನದ ಕೊಂಬನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಎರಡೂ ಕೂಡ ನಮಗೆ ಸಹಾಯಕವಾಗುವಂಥದ್ದು. ಇದನ್ನು ನಾವು ಈ ಕಡಲೆ ಹಿಟ್ಟಿಗೆಲ್ಲ ಇದಕ್ಕೆ ಈ ಗಂಧವನ್ನು ತೆಗೆದುಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ನಾನಿಲ್ಲಿ ಒಂದು ಚಮಚದಷ್ಟು ಗಂಧವನ್ನು ತೆಗೆದುಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ಕಡಲೆ ಹಿಟ್ಟಿಗೆ ನಾವು ಇದೆಲ್ಲವನ್ನು ಕೂಡ ಸೇರಿಸಿ ಮಿಶ್ರಣವನ್ನು ಮಾಡಿಕೊಳ್ತಕ್ಕಂಥದ್ದು. ಬೇಕಾದರೆ ಒಮ್ಮೆ ಪುರ್ಸೊತ್ತಿದ್ದಾಗ ವಾರಕ್ಕೊಮ್ಮೆ ಒಂದು ಸ್ವಲ್ಪ ಜಾಸ್ತಿಯಾಗಿಯೇ ಮಾಡಿ ನೀವು ಫ್ರಿಡ್ಜ್ನಲ್ಲಿ ಎತ್ತಿಟ್ಕೊಂಡಿರಿ. ಇದನ್ನು ದಿನಾಗಲೂ ಕೂಡ ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ನಂತರ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳೋದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಳಿ. ಚರ್ಮಕ್ಕೆ ಅನೇಕ ರೀತಿಯ ಸೋಂಕುಗಳು ಬರೋದಿಲ್ಲ. ಅಷ್ಟೇ ಅಲ್ಲ, ಚರ್ಮದಲ್ಲಿ ಹಳೆಯದು ಯಾವುದಾದ್ರೂ ಕಲೆಗಳು ಬಿಟ್ಟು ಹೋಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇನ್ನು ಕೆಲವರಿಗೆ ಈ ಕಣ್ಣಿನ ಕೆಳಗಡೆ ಸ್ವಲ್ಪ ದಪ್ಪನಾಗಿರುತ್ತೆ, ಐ ಬ್ಯಾಗ್ಸ್ ಅಂತ ಕರಿತೀವಿ, ಅಂಥದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ನಮಗೆ ಸಹಾಯ ಆಗುತ್ತೆ. ಮತ್ತು ಸನ್ ಟ್ಯಾನು, ಈ ಸೂರ್ಯನ ಪ್ರಖರತೆಗೆ ಮುಖದಲ್ಲಿ ಕಪ್ಪು ಛಾಯೆ ಮೂಡೋದಲ್ಲ, ಅಂಥದನ್ನು ಕೂಡ ಹೋಗಲಾಡಿಸ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಲೇಪ ನಮಗೆ ಸಹಾಯ ಆಗುವಂಥದ್ದು. ಇದರ ಜೊತೆಗೆ ಚರ್ಮದಲ್ಲಿ ಬರ್ತಕ್ಕಂತಹ ಅನೇಕ ದೋಷಗಳನ್ನು ಹೋಗಲಾಡಿಸುತ್ತೆ. ಮೊಡವೆ ಗುಳ್ಳೆಗಳು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಚರ್ಮದಲ್ಲಿ ಸಮಸ್ಯೆಗಳು ಬರುತ್ತೆ. ಏನಾದರೂ ನೆವೆ ಆದಾಗ, ಏನಾದರೂ ಕೂಡ ಬೇರೆ ಏನಾದರೂ ಕಚ್ಚಿ ಇರಿಟೇಷನ್ ಆದಾಗ, ಆ ರೀತಿ ಯಾವುದೇ ಇದಕ್ಕೂ ಕೂಡ ನಾವು ಅರಿಶಿನವನ್ನು ಬಳಕೆಯನ್ನು ಮಾಡಬಹುದಾಗಿದೆ. ಮತ್ತು ಮುಖದಲ್ಲಿ ಒಳ್ಳೆಯ ಕಾಂತಿ ಬರುತ್ತೆ, ಒಳ್ಳೆಯ ಗ್ಲೋ ಬರುತ್ತೆ. ಎಲ್ಲವೂ ಒಂದೇ ಪದಾರ್ಥದಲ್ಲಿ ಸಿಕ್ಕತ್ತೆ ಅಂದರೆ ಯಾಕೆ ಮಾಡ್ಕೊಳ್ಬೋದಲ್ವಾ? ಈ ಕಸ್ತೂರಿ ಅರಿಶಿನ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಸಿಗ್ತಕ್ಕಂಥದ್ದು. ಎಲ್ಲರಿಗೂ ಅರಿಶಿನದ ಕೋಪು ಗೊತ್ತಿರುತ್ತೆ. ಇದು ಎರಡನ್ನೂ ಸೇರಿಸಿ ನಾವು ಮಾಡ್ತಾ ಇರ್ತಕ್ಕಂತಹ ಈ ಲೇಪ ಮುಖಕ್ಕೆ ಮತ್ತು ಮುಖದ ಸೌಂದರ್ಯಕ್ಕೆ ಅತ್ಯದ್ಭುತವಾಗಿ ಒಂದು ಕೆಲಸ ಮಾಡ್ತಕ್ಕಂತಹ ಲೇಪವಾಗಿದೆ. ಹಾಗಾಗಿ ಮಾಡ್ಕೊಳ್ಳಿ, ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಮತ್ತೆ ಯಾಕೆ ತಡ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಈ ರೀತಿ ಹೊಸ ಹೊಸ ವಿಷಯಗಳು ಬೇಕಾದಷ್ಟು ಹೇಳ್ತಾ ಇರ್ತೀನಿ, ಮಾಡಿ ತೋರಿಸ್ತಾ ಇರ್ತೀನಿ. ಮಾಡ್ಕೊಳ್ಳೋದ್ರಿಂದ ಅನೇಕ ರೀತಿಯ ಆರೋಗ್ಯದಲ್ಲಿ, ಸೌಂದರ್ಯದಲ್ಲಿ ಲಾಭ ಆಗೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ